ಮಂಡ್ಯ ಜಿಲ್ಲಾ ಪಂಚಾಯಿತಿಗೊಂದು ಲಿಫ್ಟ್ ಬಂದಿದೆ. ಜಿಲ್ಲಾ ಪಂಚಾಯಿತಿ ಕಟ್ಟಡಕ್ಕೆ ಅಳವಡಿಸಿದ ಈ ಲಿಫ್ಟ್ಗೆ ಡಿಸೆಂಬರ್ 3ನೇ ತಾರೀಕಿಗೆ 9 ತಿಂಗಳು ತುಂಬಿದೆ. ಇದರಲ್ಲೇನು ವಿಶೇಷ ಅಂದ್ರ 9 ತಿಂಗಳು ತುಂಬುವುದರೊಳಗೇನೆ ಈ ಲಿಫ್ಟ್ಗೆ ಬರೋಬರಿ 9 ಬಾರಿ ಅಬರ್ಷನ್ ಆಗಿಬಿಟ್ಟಿದೆ. ಅಂದರೆ ಆವರೇಜ್ ತಿಂಗಳಿಗೆ ಒಂದು ದಿನ ಕೆಟ್ಟು ನಿಂತು ಬಿಟ್ಟಿದೆ ಅಂತ ಅರ್ಥ. ವಿಶೇಷ ಎಂದರೆ ಜಿಲ್ಲಾ ಪಂಚಾಯತ್ ನೌಕರನ್ನ ಹೊತ್ತೊಯ್ಯುವಾಗಲೇ ಹೆಚ್ಚು ಹೊತ್ತು ಕೆಟ್ಟು ನಿಂತಿರುವುದು ಇದರ ವಿಶೇಷ. ಇದು ಒಂದು ವಿಷಯವಾದರೆ ವಿಷಯ ಇರೋದು ಈ ಕಟ್ಟಡಕ್ಕೆ ಒಂದು ಲಿಫ್ಟಿನ ಅವಶ್ಯಕತೆ ಇತ್ತ ಅನ್ನೋದು. ನೋಡಿ, ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಟ್ಟಡ ಅಂದ್ರೇನೆ 8-10 ಅಂತಸ್ತಿನ ಬಹುಮಹಡಿ ಕಟ್ಟಡ ಅಲ್ಲ, ಅದು ಗ್ರೌಂಡ್ ಫ್ಲೋರ್ ಸೇರಿ 2 ಮಹಡಿ ಹೊಂದಿರುವ ಕಟ್ಟಡ ಅಷ್ಟೇ. ಅಬ್ಬಬ್ಬಾ ಎಂದರೆ 2 ಮಹಡಿ ಸೇರಿ 30 ಮೆಟ್ಟಿಲುಗಳ ಹತ್ತಣಿಕೆ ಈ ಕಟ್ಟಡದ್ದು. ಮೂವತ್ತು ಮೆಟ್ಟಿಲು ಹತ್ತಿಳಿಯದಷ್ಟು ಕಾಲು ಅದ್ಯಾರಿಗೆ ಸೋತೋಗಿದ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುದುಕಪ್ಪನಿಗೆ ಅಲಂಕಾರ ಮಾಡಿದಂಗೆ ಜಿಲ್ಲಾ ಪಂಚಾಯಿತಿ ಕಟ್ಟಡಕ್ಕೆ ಲಿಫ್ಟ್ ಬಂದು ನಿಂತಿದೆ. ಹಾಗೇನೆ 9 ತಿಂಗಳಿಗೆ 9 ಬಾರಿ ಕೆಟ್ಟು ನಿಂತಿದೆ. ಆಶ್ಚರ್ಯ ಅಂದರೆ ತಿಂಗಳಿಗೊಂದು ಆವರ್ತಿ ಕೆಟ್ಟು ನಿಂತು ಬಿಡುವ ಈ ಲಿಫ್ಟಿನ ಅಳವಡಿಕೆಗೆ ಬಿಡುಗಡೆ ಮಾಡಿರುವ ಮೊತ್ತ ಬರೋಬ್ಬರಿ 22,99,337.92 ರೂಪಾಯಿ. ಜಿಲ್ಲಾ ಪಂಚಾಯಿತಿಗೆ ಲಿಫ್ಟ್ ಅಳವಡಿಸುವ ಯೋಜನೆಗೆ ದಿನಾಂಕ 4/2/2021 ಟೆಂಡರ್ ನೋಟಿಫಿಕೇಶನ್ ಕರೆಯಲಾಗುತ್ತದೆ. ಆಗ ಜಿಲ್ಲಾ ಪಂಚಾಯಿತಿಗೆ ಸಿಇಒ ಆಗಿದ್ದವರು ಜುಲ್ಫಿಕರ್ ಉಲ್ಲಾ. ಈ ಜುಲ್ಫಿಕರ್ ಉಲ್ಲಾ ಸಾಹೇಬರು ಮೊದಲು ವಕ್ಫ್ ಮಂಡಳಿಯಲ್ಲಿದ್ದವರು. ಅಲ್ಲವರು ಸಾಕಷ್ಟು ಉಂಡೆದ್ದು ಗುಡ್ಡೆ ಹಾಕಿದ್ದರು ಎನ್ನುವ ಆಪಾದನೆ ಹೊತ್ತುಕೊಂಡೇ ಮಂಡ್ಯ ಜಿಲ್ಲಾ ಪಂಚಾಯತಿಗೆ ಸಿಇಒ ಆಗಿ ಬರುತ್ತಾರೆ. ಬರುತ್ತಾರೆ ಅಂದರೆ ಸುಮ್ಮನೆ ಬರ್ತಾರಾ? ಸಚಿವ ಡಾಕ್ಟರ್ ನಾರಾಯಣಗೌಡ ಅವರಿಗೆ 60 ಲಕ್ಷ ಕಾಣಿಕೆ ಕೊಟ್ಟೇ ಮಂಡ್ಯದ ZP ಕುರ್ಚಿ ಕೊಂಡುಕೊಂಡಿದ್ದರು ಅನ್ನುವುದು ಬಲ್ಲವರ ಮಾತು. ಹೀಗೆ 2021 ಫೆಬ್ರವರಿ 2ನೇ ತಾರೀಕು ಕರೆಯಲಾಗುವ ಲಿಫ್ಟ್ ಟೆಂಡರಿಗೆ 3ನೇ ತಿಂಗಳ 6ನೇ ತಾರೀಕಿನಂದು ಕರಾರು ಮಾಡಿಕೊಡಲಾಗುತ್ತದೆ. ಮಾಡಿಕೊಂಡ ಕರಾರಿನಂತೆಯೇ 31/3/2021 ಕಾಮಗಾರಿ ಪೂರ್ಣ ಮಾಡಿ ಜಿಲ್ಲಾ ಪಂಚಾಯಿತಿಗೊಂದು ಲಿಫ್ಟನ್ನು ಅಂಟಿ ಹಾಕಲಾಗುತ್ತದೆ. ಈ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಗೆ ಅಂಟಿ ಹಾಕಿದ ಲಿಫ್ಟ್ನ ಮೊತ್ತ 22,59,337.92 ರೂಪಾಯಿ. ಲಿಫ್ಟ್ ಅಂಟಿ ಹಾಕುವ ಕಾಮಗಾರಿಯನ್ನ ಪೂರ್ಣ ಮಾಡಿದ ಟೆಂಡರುದಾರನ ಹೆಸರು DV ರಮೇಶ್. ಲಿಫ್ಟ್ಗೆ ಟೆಂಡರು ತೆಗೆದುಕೊಂಡ DV ರಮೇಶ್ ಮಂಡ್ಯದಿಂದ 500 ಕಿಲೋಮೀಟರ್ ದೂರದ ಹುಬ್ಬಳ್ಳಿಯವ ಅನ್ನೋದೇ ಮಹಾ ಆಶ್ಚರ್ಯ. ಹುಬ್ಬಳ್ಳಿಯ ರಮೇಶ್ ಎಲೆಕ್ಟ್ರಿಕಲ್ ಕಂಪನಿಯ ರಮೇಶ್ಗೂ ಜುಲ್ಫಿಕರ್ ಉಲ್ಲರಿಗೂ ಅದ್ಯಾವ ರೀತಿಯ ಬಾದರಾಯಣ ಸಂಬಂಧ ಇತ್ತೋ ಗೊತ್ತಿಲ್ಲ. ಮೈಸೂರು ಬೆಂಗಳೂರಂತ ಸಿಟಿಯಲ್ಲಿ ಲಿಫ್ಟ್ ಅಳವಡಿಸೋರು ದಿಕ್ಕೇ ಇಲ್ಲ ಅನ್ನುವ ಮಟ್ಟಿಗೆ ಹುಬ್ಬಳ್ಳಿಗೆ ಲಿಫ್ಟ್ ಕಾಮಗಾರಿ ಕೂಡ ಮಾಡಲಾಗಿತ್ತು. ಇನ್ನು ಲಿಫ್ಟ್ ಕುರಿತು ತಾಂತ್ರಿಕ ವಿಷಯಕ್ಕೆ ಬರೋಣ. ತಜ್ಞರ ಪ್ರಕಾರ 2 ಅಂತಸ್ತಿನ ಕಟ್ಟಡಕ್ಕೆ 5-6 ಜನರನ್ನು ಹೊತ್ತೊಯ್ಯುವ ತಾಕತ್ತಿರಬಲ್ಲ ಒಂದು ಲಿಫ್ಟ್ ಅಳವಡಿಸಲು 10 ಲಕ್ಷ ತಗುಲುತ್ತದೆ. ಇದನ್ನು ಮೀರಿ ಎಂಥ ಅದ್ಭುತ ಕ್ವಾಲಿಟಿ ಲಿಫ್ಟ್ ಅಳವಡಿಸಿದರೂ ಮ್ಯಾಕ್ಸಿಮಮ್ ಅಂದರೂ 12 ಲಕ್ಷ ಬೀಳ್ಬೋದು. ಆದರೆ ಮಂಡ್ಯ ಜಿಲ್ಲಾ ಪಂಚಾಯಿತಿಗೆ ಅಳವಡಿಸಿರುವ ಮನಸ್ಸು ಬಂದಾಗ ಕೆಟ್ಟು ಕೆರೆ ಹಿಡಿಯುವ ಲಿಫ್ಟ್ ಅಳವಡಿಕೆಗೆ ಜುಲ್ಫಿಕರ್ ಸಾಹೇಬರು ಬಿಡುಗಡೆ ಮಾಡಿದ ದುಡ್ಡು 22,59,337.92 ರೂಪಾಯಿ. ಅಂದರೆ ಸುಸಜ್ಜಿತ ಲಿಫ್ಟ್ ಅಳವಡಿಸಲು ತಗುಲುವ ಮೊತ್ತಕ್ಕಿಂತ ಸುಮಾರು 11 ಲಕ್ಷ ಜಾಸ್ತಿ. ಕಳೆದ ವಾರದಿಂದ ಮತ್ತೆ ಕೆಟ್ಟು ನಿಂತಿರುವ ಈ ಗುಜರಿ ಲಿಫ್ಟ್ ಇನ್ನೂ ರಿಪೇರಿ ಆಗಿಲ್ಲ. ಮಳೆ ಬಂದರೆ ಟಿಪ್ ಟಿಪ್ ಅಂತ ಸೋರುವ ಈ ಲಿಫ್ಟನ್ನು ಮಳೆಗಾಲದಲ್ಲಿ ಉಪಯೋಗಿಸುವುದಕ್ಕೆ ಸಾರ್ವಜನಿಕರು ಒಳಕುತ್ತಾರೆ, ನೌಕರರು ಹೆದರುತ್ತಾರೆ. ಇನ್ನೂ ಅತಿ ವಿಶೇಷ ಅಂದರೆ ಲಿಫ್ಟ್ ಅಳವಡಿಕೆಗೆ ಟೆಂಡರ್ ಕರೆದು ಅವಕಾಶ ಮಾಡಿಕೊಟ್ಟ ಮಂಡ್ಯ ZP ಎಕ್ಸ್ CEO ಜುಲ್ಫಿಕರ್ ಉಲ್ಲಾ ಈ ಲಡಕಾಸಿ ಲಿಫ್ಟನ್ನು ಒಮ್ಮೆಯೂ ಹತ್ತಿಲ್ಲ, ಒಮ್ಮೆಯೂ ಇಳಿದಿಲ್ಲ ಅನ್ನೋದು. ಫೈನಲಿ ಹತ್ತಿರ 23 ಲಕ್ಷ ಜುಲ್ಫಿಕರ್ ಹಿಂದೆಯೇ ಹರಿದು ಹೋಗಿದೆ. ಈಗಿರುವ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಲಡಕಾಸಿ ಲಿಫ್ಟ್ ಕುರಿತು ತುಟಿ ಬಿಚ್ಚಬೇಕಿದೆ.